ನಮಸ್ಕಾರ ಕ್ರಾಂತಿ ಭೂಮಿ ವರ್ತಿಕಸಲ್ಲಿ ಸ್ವಾಗತ ನಾನು ಪೂಜಾ ಎಸ್ಪಿ ಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ಅವರ ಅಳಿಯ ಚಂದ್ರಸಿಂಗ್ ಅವರು ಟಿಕೆಟ್ ಕೇಳಿದ್ದರು ಆದರೆ ಕೊನೆ ಹಂತದಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಅವರಿಗೆ ಟಿಕೆಟ್ ನೀಡಿದ್ದರಿಂದ ಆಕ್ರೋಶಗೊಂಡಿರತಕ್ಕಂತ ಚಂದ್ರಸಿಂಗ್ ಅಭಿಮಾನಿ ಬಳಗದವರು ಇಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಂಠಾಣ ಬಳಿಯ ಸಭಾಂಗಣದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಚಂದ್ರಸಿಂಗ್ ಅವರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಮಾತನಾಡಿ ಚಂದ್ರಸಿಂಗ್ ಅವರಿಗೆ ನಾವು ಬಂಡಾಯ ಸುಮಾರು 5000 ಮತಗಳಿಂದ ಗೆಲ್ಲಿಸುತ್ತೇವೆ ಅಂತಕಂತ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಮುಖಂಡರು ಮಾತಾಡಿ ಚಂದ್ರಸಿಂಗ್ ಅವರು ಕಳೆದ 12 ವರ್ಷಗಳಿಂದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕಾಂಗ್ರೆಸ್ ಕುತಂತ್ರದಿಂದ ಟಿಕೆಟ್ ಕೈ ಕೊಟ್ಟಿದೆ ಅಂತಕಂತ ಮಾತಾಡಿದರು ಚಂದ್ರಸಿಂಗ್ ಅವರು ಮಾಜಿ ಮಂತ್ರಿ ಹರಿಶಸ್ಕ ಬಂಡೆಪ್ಪ ಕಾಶಂಪೂರ್ ಮತ್ತು ದುರ್ಡಂಗಿರತಕ್ಕಂತ ಡಾಕ್ಟರ್ ಸಲಿಂದ ಬೆಲ್ದಾಳೆ ಮೀನಕ್ಷಿ ಸಂಗ್ರಾಮ್ ಅವರು ಸೇರಿದಂತೆ ಅನೇಕರ ವಿರುದ್ಧ ಈ ಸಲ ಬಂಡಾಯವಾಗಿ ಮಾಡುತ್ತಿದ್ದಾರೆ ಅಂತ ಮಾತನ್ನ ಚಂದ್ರಸಿಂಗ್ ಅವರು ಬನ್ನಿ ನೋಡೋಣ ಕಂಪ್ಲೀಟ್ ಸ್ಟೋರಿ ಏನಿದೆ ಅಂತಕಂತ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಶಿವರಾಜ್ ಪಾಟೀಲ್ ಸಂಚನಗರ ಅವರು ದಿವಸ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಂಧುಗಳೇ ನನಗೆ 2009 ಕಾಂಗ್ರೆಸ್ ಪಕ್ಷ ಬೀದರ್ ಸೌದಿನಲ್ಲಿ ಪಕ್ಷ ಕಟ್ಟೋದಕ್ಕೆ ನನಗೆ ಇನ್ಚಾರ್ಜ್ ಕೊಟ್ಟಿದ್ದರು 2009 ನೀವು ಎಲ್ಲರಿಗೂ ಗೊತ್ತಿದೆ 2008 ಯಾಕೆ ನನಗೆ 2009 ನನಗೆ ಇನ್ಚಾರ್ಜ್ ಹಾಕಿದ್ದು ಅಂದ್ರೆ 2008 ಕಾಂಗ್ರೆಸ್ ಪಕ್ಷ 2800 ಓಟ್ ತಗೊಂಡಿತ್ತು ಅದರಿಂದ ಈ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಬೀಡ್ ಎಂದು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಧರ್ಮಸಿಂಗ್ ಸಾಹೇಬರು ಬಂದು ಯೋಜನೆ ಬಂದು ನನಗೆ ಕಳಿಸ್ಕೊಟ್ರು ಆಗ 2009 ಹಳ್ಳಿ ಹಳ್ಳಿ ಹೋಗಿ ಎಲ್ಲ ಮುಖಂಡರನ್ನು ಇಟ್ಕೊಂಡು ನಾನು ಕಾಂಗ್ರೆಸ್ ಪಕ್ಷನ ಎಲ್ಲ ಹಳ್ಳಿಗಳಲ್ಲಿ ಇಟ್ಕೊಂಡು 22,000 ಮತಗಳಿಂದ ಲೀಡ್ ಕೊಟ್ಟರು ಬೀದರ್ಸ್ ಅವರು ಆವತ್ತಿಂದ ಬಂದುಗಳೇ ನಿಮ್ಗೆಲ್ಲರಿಗೂ ಗೊತ್ತಿದೆ 2013 ಏನಾಯ್ತು ಮೀನಾಕ್ಷಿ ಸಂಗ್ರಾಮ್ ಇಟ್ಕೊಂಡು ಆಗ 5,000 ಓಟ್ಗಳು ಒಂದು ಡಿಸಿಷನ್ ತಗೊಂಡು ಅರೆ ಯಾಕೆ ಕ್ಷೇತ್ರದಲ್ಲಿ ನಮ್ಮ ಲೋಕಸಭೆಯಲ್ಲಿ ಲೀಡ್ ಬರುತ್ತದೆ ಅದೇ MLA ಎಲೆಕ್ಷನ್ ಮಾತ್ರ ಯಾಕೆ ಲೀಡ್ ಬರಲ್ಲ ಏನಿಲ್ಲಿ ಏನ್ ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ಅದೇ ತರ ಕೆಲಸ ಮಾಡ್ಕೊಂಡು ಹೋಗಿ ಎಲ್ಲ ಊರಿನ ಹಳ್ಳಿಗಳಲ್ಲಿ ನಾನು 2014 ಕಾರ್ಯಕರ್ತ ಬೆಳೆಸಿದೆ ಒಂದು ಕಾನ್ಫಿಡೆಂಟ್ ಕೊಟ್ಟೆ ನೀವು ಯಾವುದೇ ಪ್ರಾಬ್ಲಮ್ ಆಗಲಿ ನಾನು ನಿಂತ್ಕೊಳ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಅದೇ 2018 ನಾನು ಅದಕ್ಕಿಂತ ಮುಂಚೆ 2016 ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲ ಎಲೆಕ್ಷನ್ಗಳು ಬಂದಿದೆ ಆಗ ಎಲ್ಲ ಕಾರ್ಯಕರ್ತರಿಗೆಲ್ಲ ಜೋಡಿಸಿ ನಾನು ಎಲ್ಲರಿಗೂ ಇವತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಿದ್ವಿ ತಾಲೂಕು ಪಂಚಾಯತ್ ಮೆಂಬರ್ಗಳು ಮಾಡಿದ್ವಿ ಅದೇ ರೀತಿ ತಗೊಂಡು ಗ್ರಾಮ ಪಂಚಾಯತ್ನಲ್ಲಿ ಎಷ್ಟೋ 34 ಆ ಟೈಮಲ್ಲಿ 27 ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ನಾವು ಊರಿನ ಎಲ್ಲ ಮುಖಂಡರ ಕಾಂಗ್ರೆಸ್ ಪಕ್ಷನೆಲ್ಲ ಕಳಿಸಿ ನಾವು ಅವರಿಗೆಲ್ಲ ಏನನ್ನು ನಾಮಿನೇಷನ್ ಮಾಡಬೇಕು ಅದೆಲ್ಲ ಮಾಡಿ ಕಾಂಗ್ರೆಸ್ ಪಕ್ಷ ಕಟ್ಟಿದೆ 2018 ಏಕದಂ ಕರ್ಕೊಂಡು ಬಂದು ಮಕ್ಕಳ ಪಕ್ಷದಿಂದ ಟಿಕೆಟ್ ಗೆದ್ದಿರೋ MLA ಕರ್ಕೊಂಡು ಬಂದುಬಿಟ್ಟು ಟಿಕೆಟ್ ಕೊಟ್ಟಿದ್ರು ನಾವು ಹೇಳಿದ್ವಿ ಎಲ್ಲ ಕಾರ್ಯಕರ್ತರು ಹೋದ್ವಿ ಎಲ್ಲ ಮುಖಂಡರು ಹೋದ್ವಿ ಎಲ್ಲಾದ್ರೂ ಹೇಳಿ ಆಗಲ್ಲ ಅವ್ರು ಗೆಲ್ಲೋದಿಲ್ಲ 2018 ಹೇಳಿದ್ವಿ ನಾವು ಗೆಲ್ಲೋದಿಲ್ಲ ಅವ್ರು ಕೊಟ್ರೆ ಅಂತ ಹೇಳಿದ್ರು ಆ ಟೈಮಲ್ಲಿ ಕರೆಸಿ ಹೇಳಿದ್ರು ಎಲ್ಲರೂ ಹೇಳಿದ್ರು ಎಲ್ಲ ಮುಖಂಡರು ಹೇಳಿದ್ರು ನೆಕ್ಸ್ಟ್ ಅವ್ರು ಕೇಂದ್ರ ಎಲೆಕ್ಷನ್ ಚುನಾವಣೆ ಮಾಡೋಕ್ಕಾಗಲ್ಲ ನೀವೇ ಇರ್ತೀರಾ ಅಂತ ಹೇಳಿದ್ರು ನನಗೆ ನೀವೇ ಇರ್ತೀರಾ ಅಂತ ಹೇಳಿದ್ರು ಎಲ್ಲ ಮುಖಂಡರು ಜನರಲ್ ಸೆಕ್ರೆಟರಿ AACC KPCC ಅಧ್ಯಕ್ಷರು ಎಲ್ಲರೂ
ಸ್ವೀಕರಿಸಿ ನನಗೆ ಮುಂದೆ ನೀನೇ ಚುನಾವಣೆ ನಿಂತೀಯಾ ಅಂತ ನಾನು ಭರವಸೆ ಕೊಡ್ತೇನೆ ಕೊಡಿದ್ರು. ಇವತ್ತು ತಿರುಗಿ ಅವನಿಗೆ ಕರ್ಕೊಂಡು ಬಂದು ಕೊಡ್ತೀರಾ ಅಂದರೆ ಏನು ನಾನು ಹೇಳಬೇಕು ಪಾಪ. ನಮ್ಮ ಕಾರ್ಯಕರ್ತರು ಹಳ್ಳಿ ಹಳ್ಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಗಂಡ ಎಷ್ಟೋ ಜನ ಕಾರ್ಯಕರ್ತರುಗಳು ಇವತ್ತು ಎಷ್ಟು ನಿರಾಸೆ ಆಗಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು ಪಾಪ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಮಾತಾಡೋ ಶಕ್ತಿ ಇಲ್ಲ. ಎಲ್ಲರಿಗೂ ಗೊತ್ತಿರೋದೇನು ಅವ್ರ ಕೈ ಆಲೋಚನೆ ಅಂತ ಅವ್ರು ಕೊಟ್ಟರೆ ಸೋದರಂತನೂ ಗೊತ್ತಿತ್ತು. ಆದರೂ ನೀವು ಕಾಂಗ್ರೆಸ್ ಪಕ್ಷ ಕುಗಿಟ್ ಕೊಡ್ತಾರೆ ಅಂದರೆ ನಾನು ಏನು ಹೇಳಬೇಕು. ಇದು ಕುತಂತ್ರ ತಾನೆ, ಚಂದ್ರಾಸಿಗೆ ನಿಲ್ಲಬಾರ್ದು. ಅವ್ರು ನಿಂತರೆ ಕ್ಷೇತ್ರ ಇಟ್ಕೊಳ್ತಾರೆ, 30-40 ವರ್ಷ ಬಿಡೋದಿಲ್ಲ ಅಂತ. ಇದು ಕುತಂತ್ರ ತಾನೇ, ಇದು ಜಿಲ್ಲೆಯಿಂದ ಹಿಡಿದು ರಾಜ್ಯದವರೆಗೂ ಕುತಂತ್ರ ಮಾಡಿ ನಮಗೆ ಟಿಕೆಟ್ ತೋರಿಸಿದ್ದಾರೆ ಬಂಧುಗಳೇ. 5 ವರ್ಷ ನಾನು ಸಚ್ಕೊಂಡೆ, 2023 ಸಚ್ಕೊಳಕ್ಕಾಗ್ತದಾ? ನಮ್ಮ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು? ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಟ್ಟಿದ್ದೀವಿ ಅದು ಚಿತ್ರ ಚಿತ್ರ ಆಗ್ತದೆ ಬಂಧುಗಳೇ. ಅದರಿಂದ ನನ್ನ ಎಲ್ಲ ಕಾರ್ಯಕರ್ತರು 3 ದಿವಸದಿಂದ ನನಗೆ ಬಂದು ಎಲ್ಲ ಹಳ್ಳಿಗಳಿಂದ ಬಂದು ಮುಂದೆ ಕೇಳ್ತಾ ಇದ್ದಾರೆ, ಸರ್ ನಾವು ನಿಂತೀವಿ, ನಾವು ಮುಂದೆ ನಿಂತು ನಾನು ಚುನಾವಣೆ ಅಂತ ನಾವು ಕೆಲಸ ಮಾಡ್ತೀವಿ, ನೀವು ನಿಲ್ಲಬೇಕು ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಆಟದ ಎಲ್ಲ ಮುಖಂಡಗಳು ಬಂದು ನನಗೆ ಹೇಳ್ತಾ ಇದ್ದಾರೆ. ಅದರಿಂದ ಬಂಧುಗಳೇ, ಇವತ್ತು ನೀವು ಎಷ್ಟೋ ಜನ ಬಂದುಬಿಟ್ಟು ನನಗೆ ಉತ್ಸಾಹ ಕೊಟ್ಟಿದ್ದೀರಿ, ಒಂದು ನಮಗೆ ಧೈರ್ಯ ಕೊಟ್ಟಿದ್ದೀರಿ. ಅದರಿಂದ ನಾನು ದಯವಿಟ್ಟು ಮಾಡಿದ್ರೆ ಇವತ್ತು ಎಲ್ಲ ಮುಖಂಡರು ಎಲ್ಲ, ಯಾಕಂದರೆ 40-50 ವರ್ಷ ಕೆಲಸ ಮಾಡಿರೋರು ಕಾಂಗ್ರೆಸ್ ಪಕ್ಷಕ್ಕೆ, ಇವತ್ತು ಎಲ್ಲರೂ ಸೇರಿ ನನಗೆ ನಿಲ್ಲೇಬೇಕು ಅಂತ ಒಂದು ಹೇಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಬಂದರೆ ಇವತ್ತು ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ರಿಯಲ್ ಕಾಂಗ್ರೆಸ್ ಪಕ್ಷರು ನಾವಿದ್ದೀವಿ. 6 ವರ್ಷದ ಕಾಂಗ್ರೆಸ್ ಬೇರೆ ಪಕ್ಷದ ಬಂದಿರೋರು, ನಾವು ಒರಿಜಿನಲ್ ಕಾಂಗ್ರೆಸ್ ಇದ್ದೀವಿ. ಎಲೆಕ್ಷನ್ ನಿಲ್ತೀವಿ, ಬಂಡಾಯ ಕಾಂಗ್ರೆಸ್ ಆಗಿ ನಿಲ್ತೀವಿ, ಗೆಲ್ತೀವಿ, ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀವಿ. ಅಂದ್ರೆ ಇವತ್ತು ನೀವೆಲ್ಲರೂ ಇವೆಲ್ಲರೂ ಈ ಸಾರಿ ನನಗೆ ಸಾಥ್ ಕೊಡ್ತೀರಿ ಅಂತ ನಂಬ್ತಾ ಇದ್ದೀನಿ ಬಂಧುಗಳೇ. ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಬಿಡೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ 10 ವರ್ಷ ನೀವು ನಾನು ಸಾಥ್ ಕೊಟ್ಟಿದ್ದೀನಿ, ನಾನು ನಿಮ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ನೀವು ಆರ್ಥಿಕವಾಗಿ ರಾಜಕೀಯವಾಗಿ ನಿಮ್ಗೆಲ್ಲ ಬೆಳಿಬೇಕಾಗಿದೆ. ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾನು ಒಂದೇ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀನಿ ಬಂಧುಗಳೇ. ನನಗೇನೇನು ಗಳಿಸೋದು ಬೇಕಾಗಿಲ್ಲ, ನಾನೇನು ಗಳಿಸೋಕೆ ಬೇಕಾಗಿಲ್ಲ ಇಲ್ಲಿ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು. ನೀವು ಆರ್ಥಿಕವಾಗಿ ನಿಮ್ಮೆಲ್ಲರಿಗೂ ಬೆಳೆಸಬೇಕು, ನಿಮ್ಮ ರಾಜಕೀಯವಾಗಿ ಬೆಳೆಸಬೇಕು. ಎಲ್ಲರಿಗೂ ತಾಲೂಕು ಪಂಚಾಯತ್ ಮೆಂಬರ್ ಮಾಡಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಬೇಕು, ನಿಮ್ಮ ನಾಮಿನೇಟ್ ಮಾಡಬೇಕು. ಆ ಇಂಟೆನ್ಷನ್ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಂಧುಗಳೇ. ಯಾರೇ ಆಗಿದ್ರೆ 5 ವರ್ಷ ಬಿಟ್ಟು ಹೋಗ್ಬಿಡೋರು, ಆದರೆ ನಾನು ಬಿಟ್ಟು ಹೋಗಿಲ್ಲ. ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ನಿಮಗೆ ಲಾಸ್ಟ್ 2018 ಈ ಸಾರಿ ಬಿಡೋಣ, ಅವ್ರಿಗೆ ಮುಂದೆ ನಾವೇ ಇರ್ತೀವಿ ಅಂತ ನಾನು ತಿಳ್ಕೊಂಡು ಈ ಸಾರಿ ಅವ್ರನ್ನ ಕೈ ಕೊಟ್ಟ ನಾ ಸುಮ್ಮನೆ ಕೂಡ ಫ್ಯಾಮಿಲಿ ತರ್ತಾರೆ ಸ್ವಾಮಿ. ನಾನು ಧರ್ಮ ಸಿಂಗ್ ಅಳಿಯೋರು ಅಂತ ನಾನು ಟಿಕೆಟ್ ಹೇಳಿಲ್ಲ. ನಾನು ಕೇಳಿರೋದು ಕಾಂಗ್ರೆಸ್ ಪಕ್ಷ ಏನು ಇರಲಿಲ್ಲ ಅಂಥ ಜಾಗದಲ್ಲಿ 2000-4000 ಓಟ್ ತಗೊಂಡ ಕ್ಷೇತ್ರದಲ್ಲಿ ನಾನು ಬಿಲ್ಡ್ ಮಾಡಿ ಗ್ರಾಸ್ ರೂಟ್ ಇಂದ ಪಕ್ಷ ಕಟ್ಟಿ ನಾನು ಟಿಕೆಟ್ ಹೇಳ್ತಾ ಇದ್ದೀನಿ. 2018 ಕಟ್ ಮಾಡಿ 2023 ನಾನು ತಿರುಗಿ ನಾನು ಕೇಳಿದ್ರು ಏನೇ ಮಾಡ್ತೀರಾ ಅಂದರೆ ನಾನು ರಾಜ್ಯದ ನಾಯಕರಿಗೆ ಕೇಳಬೇಕಾಗ್ತದೆ. ಇದು ಅವ್ರು ನಡೆಯೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ ಅಂತ ಅವ್ರು ಟಿಕೆಟ್ ಕೊಟ್ಟಿದ್ದೀರಂದ್ರೆ ಹೇಳಬೇಕು ಟಿಕೆಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಕೇಳಬೇಕು ತಾನೆ. ಟಿಕೆಟ್ ಮಾಡ್ಕೊಂಡಿದ್ದಾರೆ ರಾಜ್ಯದ ನಾಯಕರು, ನಮ್ಮ ಬೀದರ್ ಕ್ಷೇತ್ರದ ಬೀದರ್ ದಕ್ಷಿಣ ಕ್ಷೇತ್ರದ ಟಿಕೆಟನ್ನು ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರು ನಾವು ಏನಂತ ಮುಂದೆ ತೋರಿಸೋಣ. ನೀವೆಲ್ಲರೂ ರೆಡಿ ಆಗಿರ್ಬೇಕು ಬಂಧುಗಳೇ. ಇಲ್ಲ ಅಂದ್ರೆ ಬೇಡ, ಯಾಕಂದ್ರೆ ನಾವು ಎಲ್ಲರಿಗೂ ಎದುರಾಕೊಳ್ಬೇಕಾಗ್ತದೆ. ನೀವೆಲ್ಲರೂ ಎಸ್ ಅಂದ್ರೆ ನಾವು ನಿಲ್ಲೋಣ. ಏನಂತೀರಿ ಕಾರ್ಯಕರ್ತ ನೀವೇ? ಅದರಿಂದ ಇವತ್ತು
ಏನು ಕಾರ್ಯಕರ್ತರ ಒಂದು ಸಭೆ ಕರೆದಿದ್ದೀವಿ. ಅವರೆಲ್ಲರನ್ನು ಎಲ್ಲ ಬಂದಿದ್ದು ಊರು ಊರಿಂದ ಎಲ್ಲರೂ ಬಂದಿದ್ದಾರೆ. ಯಾಕಂದ್ರೆ ಈಗ ನಾವು ಊರು ಊರಿನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಹೇಗೆ ಮಾಡಬೇಕು ಅದೇ ಥರ ನಮಗೆ ಚುನಾವಣೆ ಮಾಡಬೇಕಾಗ್ತದೆ. ಅದರಿಂದ ನೀವುಗಳು ಎಲ್ಲರೂ ನಾನೇ ಚುನಾವಣೆ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ತಾನೇ ನಮಗೆಲ್ಲ ಸಾಧ್ಯ. ಅದರಿಂದ ದಯವಿಟ್ಟು ಮಾಜಿದ್ರೆ ನಾನೆಲ್ಲರಿಗೂ ತಯಾರಿದ್ದೀನಿ, ನೀವು ತಯಾರಾಗ್ಬೇಕು, ನಾವೆಲ್ಲರಿಗೂ ತಯಾರಿದ್ದೀನಿ, ನೀವೆಲ್ಲರಿಗೂ ತಯಾರಿರ್ಬೇಕು. ಯಾಕಂದ್ರೆ ಇವತ್ತು ನೀವೆಲ್ಲರೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಅಶೋಕ್ ಕಿಣಿ ಏನು ಕಾಂಗ್ರೆಸ್ ಪಕ್ಷ ಅಶೋಕ್ ಕಿಣಿ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು 5,000 ಅವರು ಕ್ರಾಸ್ ಮಾಡಲ್ಲ. ಅವ್ರ ಹತ್ರ ನಾಯಕರು ಇಲ್ಲ. ಏನು ಇವತ್ತು ಅವ್ರ ಹತ್ರ ಹೋಗ್ತಾ ಇದ್ದಾರೆ, ದುಡ್ಡು ಆಸೆಗೋಸ್ಕರ ಹೋಗ್ತಾ ಇದ್ದಾರೆ. ಹೊರತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕಂತ ಯಾರು ಹೋಗ್ತಾ ಇಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ನಮ್ಮ JDS ಶಾಸಕರು ಪಂಡ್ಯಪ್ಪ ಕಾಶಪ್ಪನವರು, ಅವರು 3 ಸಾರಿ MLA ಮಾಡಿದ್ದೀನಿ. ಏನು ಮಾಡಿದ್ದಾರೆ ಕ್ಷೇತ್ರದಲ್ಲಿ, ಏನಾದರೂ ಡೆವಲಪ್ಮೆಂಟ್ ಮಾಡಿದಾರ ಹೇಳ್ರಿ? ನಿಮ್ಮ ಹಳ್ಳಿ ಬಂದಿದಾರ 5 ವರ್ಷ, 1 ವರ್ಷ ಮಿನಿಸ್ಟ್ರಿ ಇದ್ದರು, ಏನಾದರೂ ನೀವು ಬಂದು ಲೆಟರ್ ರೈಟರ್ ಕೊಟ್ಟಿದ್ದಾರ ನಿಮಗೆ ಹೇಳ್ರಿ? ಅವ್ರು ಮಿನಿಸ್ಟ್ರಿ ಹೋಗುವಾಗ ಒಂದು ಲೆಟರ್ ರೈಟರ್ಲ್ಲಿ ಒಂದು ಏನಾದರೂ ಕೆಲಸ ಆಗಬೇಕು, ಏನಾದರೂ ಒಂದು ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂತ ನೀವು ಯಾರಾದರೂ ಹೋಗಿದ್ರೆ ಅವ್ರು ಲೆಟರ್ ಕೊಟ್ಟಿದ್ದಾರ? ವೈಯಕ್ತಿಕವಾಗಿ ಏನಾದರೂ ಹೆಲ್ಪ್ ಮಾಡಿದಾರ? ಇವತ್ತು ಕೊರೋನಾ ಬಂದು 2 ವರ್ಷ, MLA ಅವರು ಗಾಯವಾಗ್ಬಿಟ್ಟಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿದೆ ಬಂಧುಗಳೇ, ನನಗೂ ಕೊರೋನಾ ಆಗಿತ್ತು. ನಾವು ಬಸವ ಕಲ್ಯಾಣ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನಮಗೂ ಕೊರೋನಾ ಬಂತು. ಬಂದು ಒಂದೇ ತಿಂಗಳಿಗೆ ನಾನು ಬಂದು 15 ದಿವಸ ಬಂದು ನಾನು ಆ್ಯಕ್ಚುಲಿ ಇವೆಲ್ಲ ಕಾರ್ಯಕರ್ತರಿಗೆಲ್ಲ ಮಾತಾಡಿ ಊರು ಊರಿಗೆ ನಾನು ಫುಡ್ ಕಿಟ್ಸ್ ಎಲ್ಲ ಕಳಿಸ್ಕೊಟ್ಟೆ, ರೇಷನ್ ಕಿಟ್ಸ್ ಕಳಿಸ್ಕೊಟ್ಟೆ. ಸ್ಕೂಲಲ್ಲಿರೋರಿಗೆಲ್ಲರಿಗೂ ಅವರಿಗೆಲ್ಲರೂ ಕ್ವಾರಂಟೈನಲ್ಲಿ ಇಟ್ಟಿದ್ರು. ಎಲ್ಲ ಬಾಂಬೆಯಿಂದ ಬರೋರ್ಗೋ ಪುಣೆಯವರಿಂದ ಬರೋರಿಗೆ ಅವ್ರಿಗೆಲ್ಲರೂ ಫುಡ್ ಎಲ್ಲ ಕಳಿಸ್ಕೊಡ್ತಾ ಇದ್ದೆ, ಮಾಸ್ಕ್ ಕೊಟ್ಟೆ, ಆಂಬ್ಯುಲೆನ್ಸ್ ಕೊಟ್ಟುಕೊಡ್ಸೆ. ಇದೆಲ್ಲ ನಾನು ಏನಿದ್ದು ಮಾಡಿದ್ರೆ ನಮ್ಮ ಜನ ಚೆನ್ನಾಗಿರಬೇಕು, ಇಂಥ ಸಮಯದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಸಹಾಯ ಮಾಡೋಣ. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿದೆ ಇನ್ನು ಅನೇಕ ಕೆಲಸಗಳು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವು ಯಾವಾಗಲೂ ನಿಮ್ಮ ಜೊತೆ ಇದ್ದೀನಿ, ಯಾವತ್ತೂ ಅಷ್ಟೇ, ನೀವು ಯಾವತ್ತೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಂಡ್ಯಪ್ಪನವರು 2 ವರ್ಷ ಕೊರೋನಾದಲ್ಲಿ ಕಾಣಿಸ್ತೇ ಇಲ್ಲ, ಅದು ಬಿಟ್ಟು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ. ನಿಮಗೆಲ್ಲರೂ ಗೊತ್ತಿದೆಯಲ್ಲ, ನೀನು ಡೆವಲಪ್ಮೆಂಟ್ ಆಗಿದೆಯಾ? ಯಾಕಂದ್ರೆ ನಿಮ್ಮ ಅವ್ರು ಏನು ಮಾಡ್ತಾರೆ, ಬೀದರ್ ಬರ್ತಾರೆ, ಬೀದರಲ್ಲಿರೋ ಅವ್ರು ಯಾರು ಖಾಸ್ ಮನುಷ್ಯ ಇರ್ತಾರಲ್ಲ ಅವ್ರು ಇಟ್ಕೊಂಡು ಅವ್ರಿಗೆ ಕೆಲಸ ಕೊಡೋದು, ಅವ್ರು ಹೋಗಿ ಕ್ಷೇತ್ರದಲ್ಲಿ ರೋಡ್ ಮಾಡೋದು. ಇದನ್ನು ನಂಬ್ಕೊಳ್ತೀರಾ ನೀವು? ಒಪ್ಪಿರ್ತೀರ ಹೇಳ್ರಿ. ಅವ್ರಿಗೆ ಏನು ಗೊತ್ತಾಗ್ತದೆ ಆ ರೋಡಿನ ಪ್ರಾಬ್ಲಮ್ ಇದೆ? ಅವ್ರಿಗೆ ಎಷ್ಟೋ ಜನಕ್ಕೆ ಲೋನ್ಗಳು ಕೊಡಿಸ್ಕೊಡ್ತಾರೆ, ಅದೂ ಕೊಡಿಸಿಲ್ಲ. ಸಬ್ಸಿಡಿಗಳು ಸಿಗ್ತದೆ, ಎಷ್ಟೋ ಜನ ಕೊಡಿಸ್ತಾ ಇಲ್ಲ. ಬೋರ್ವೆಲ್ ಹಾಕ್ಸ್ಕೊಂಡು ಅದೂ ಹಾಕ್ಸಿಲ್ಲ. ಮನೆಗಳು ನಿಮಗೆಲ್ಲ ಗೊತ್ತಿದೆ, ಮನೆಗಳು ಎಷ್ಟು ಕೊಡಿಸ್ಕೊಂಡು ಎಷ್ಟೋ ಡಿಪಾರ್ಟ್ಮೆಂಟ್ಗಳಿಗೆ ಎಷ್ಟೋ ಇರೋದು ಮನೆ ಕೊಡ್ತಾರೆ, ಅದನ್ನು ಕೊಡ್ಸೋಕ್ಕಾಗಿಲ್ಲ. ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ ಪಾಪ, ಅವರಿಗೆ ಎಷ್ಟೊಂದು ತೊಂದರೆಗಳಾಗಿದೆ. ಇವತ್ತು ಊರಿನಲ್ಲಿ ಹೋದ್ರೆ ಪಾಪ ಒಬ್ಬೊಬ್ಬರು ಮನೆಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೇಳ್ತಾರೆ, ಮನೆಗಳು ಯಾವಾಗ ಕೊಡ್ತೀರಾ? ಇವತ್ತು ಶಾಸನ ಮಾಡಿಸ್ಬೇಕು, ಹೋಗ್ಬೇಕು, ಜಗಳ ಆಡಬೇಕು ಮಾಡಿದವರು. ಅದೇ ಇವತ್ತು BJPನವರು, BJP ಬಗ್ಗೆ ನಮ್ಗೆ ಹೇಳೋದಿದ್ದೀನಿ, ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಏನೇನು ಆಶ್ವಾಸನ ಕೊಟ್ಟರು, ಏನೇನು ಮಾಡಿದ್ದಾರೆ? ಇವತ್ತು ಒಬ್ಬ BJP ಕ್ಯಾಂಡಿಡೇಟ್ ಒಬ್ಬ ಬ್ರೋಕರ್ ಪೈರಿ ಕೆಲಸ ಮಾಡೋರು ಅಂತ ಅವ್ರ ಕ್ಯಾಂಡಿಡೇಟ್. ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಬಗ್ಗೆ ನೀವು ಡೆವಲಪ್ಮೆಂಟ್ ಅನ್ನೋದು ಮರ್ತುಬಿಡ್ರಿ. ಅವ್ರು ಏನಾದರೂ BJPನವ್ರಿಗೆ ನೀವೇನಾದ್ರು ಕೆಲಸಕ್ಕೆ ಹೋದ್ರೆ ಡೆವಲಪ್ಮೆಂಟ್ ಅನ್ನೋದು ಮರ್ತುಬಿಡ್ಬೇಕು ನಾವು. ಅದರಿಂದ ದಯವಿಟ್ಟು ಮಾಡಿದ್ರೆ ಇವತ್ತು ಒಬ್ಬ ಯಂಗ್ಸ್ಟರ್ ನಿಮ್ಮ ಜೊತೆ ಇರೋರಿಗೆ ಕೆಲಸ ವೋಟ್ ಮಾಡ್ರಿ. ಅದೇ ಕೇಳ್ಕೊಳ್ಳೋದು, ನಿಮ್ಮ ಜೊತೆ ಯಾವತ್ತಿರ್ತಾರೋ, ನಿಮ್ಮ ಜೊತೆ ಕೆಲಸ ಮಾಡೋರು
ಸರ್ಕಾರದಲ್ಲಾಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ತಾಲೂಕು ಪಂಚಾಯತ್ ತಾಲೂಕು ಆಫೀಸ್ಗಳಲ್ಲಿ ಡಿ ಸಿ ಆಫೀಸ್ಗಳಲ್ಲಾಗಲಿ ನೀವು ಯಾವತ್ತೂ ಫೋನ್ ಮಾಡಿದ್ರೆ ಫೋನ್ ತೆಗೆಯೋರು ಬೇಕು, ಅವರು ಶಾಸಕ ಅಂತಾರೆ. ಇವತ್ತು ಒಂದೇ ರೋಡ್ ಡೆವಲಪ್ಮೆಂಟ್ಸ್ ಇಂದ ಶಾಸಕರಾಗಲ್ಲ, ಅದು ಅಡಮಿಟ್ ಬರ್ತಾ ಇರ್ತದೆ ಫಂಡು ರೋಡ್ ಡೆವಲಪ್ಮೆಂಟ್ಸ್ ಆಗ್ತಾ ಇರ್ತದೆ. ಅದು ನೀವು ಯಾವತ್ತು 24/7 ಅಲ್ಲಿ ನೀವು ಯಾವತ್ತು ಅವರಿಗೆ ಯಾರಾದರೂ ಫೋನ್ ಮಾಡಿ ಅವ್ರ ಕಷ್ಟ ಸುಖಗಳು ಕೇಳ್ತಾರಲ್ಲ ಅವ್ರು ಶಾಸಕ ಅಂತಾರೆ. ಇವತ್ತು ಎಷ್ಟೋ ಜನ ನನಗೆ ಫೋನ್ಗಳು ಮಾಡ್ತಾರೆ, ನಾನು ಅಧಿಕಾರದಲ್ಲಿಲ್ಲ ಆದರೂ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೇ ಪ್ರಾಬ್ಲಮ್ ಇದೆ ಅವ್ರು ಫೋನ್ಗಳು ಮಾಡಿದ್ರೆ ನಾನು ಅವ್ರು ಅಟೆಂಡ್ ಮಾಡಿ ಅವ್ರಿಗೆ ಎಷ್ಟು ನಾನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕು ಪಂಚಾಯತ್ ತಾಲೂಕು ಆಫೀಸಲ್ಲೂ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾನು ಇಲ್ಲಿಂದ ಬೀದರಿಂದ ಹಿಡಿದು ನಮಗೆ ಬೆಂಗಳೂರು ಏನೇ ತೊಂದರೆ ಇರೋದ್ರೆ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಳಗಡೆ ಅಣ್ಣ ತೊಂದರೆ ಕೊಡಿದ್ರಿ ನೀವು, ಯಾಕಂದ್ರೆ ಇವತ್ತು 10 ವರ್ಷ ಆದ್ಮೇಲೆ ನಾನು ಸುಮ್ಮನೆ ಕೂಡ್ರಿ ಅಂತ ನಾನು ಕೂಡ ಸಾಧ್ಯ ಇಲ್ಲ. ನೀವು ಒಂದು ಅಧಿಕಾರ ಕೊಡಬೇಕು ನನಗೆ, ಕ್ಷೇತ್ರ ಡೆವಲಪ್ಮೆಂಟ್ ಮಾಡೋದಿದೆ. ಕರಣ್ ಸಿಂಗ್ ಸಾಹೇಬ್ರ ಒಂದು ವಿಷನ್ ಇತ್ತು, ಮಲ್ಲಿಕಾರ್ಜುನ ಖರ್ಗೆ ಒಂದು ವಿಷನ್ ಇತ್ತು, 371 ಚೇಂಜ್ ಮಾಡಿಬಿಟ್ಟು ಈ ಕ್ಷೇತ್ರ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು 371 ಆರ್ಟಿಕಲ್ಸ್ ಬಂದು ನಿಮ್ಗೆಲ್ಲರಿಗೂ ಹೆಲ್ಪ್ ಮಾಡಿದ್ರು. ಅದೇ ಎಷ್ಟೋ ಜನ ಡಾಕ್ಟರ್ಸ್ ಆದ್ರು, ಎಷ್ಟೋ ಜನ ಇಂಜಿನಿಯರ್ಸ್ ಆದ್ರು, ಎಷ್ಟೋ ಜನ ಜಾಬ್ ಸಿಕ್ಕಿ. ಆ ವಿಷನ್ ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಅಂತ ನಾನು ಬರ್ತಾ ಇದ್ದೀನಿ. ಆ ವಿಷನ್ ಮಾಡೋದಕ್ಕೆ ನನಗೆ ಇವ್ರು ಬಿಡ್ತಾ ಇಲ್ಲ ಅಂದರೆ ನನಗೆ ಇನ್ನೇನು ಹೇಳಿ, ನನಗೆ ದ್ರೋಹ ಮಾಡಿದ್ದೀರ ಇವ್ರು ಏನಾದರೂ ಹೋಗಿ ನಾನು ಏನಾದರೂ ಕಷ್ಟ ಕೊಟ್ಟಿದ್ದೀನಿ, ಏನು ನನ್ಗೆ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಯಾಕೆ ಕೇಳಿಕೊಟ್ಟಿಲ್ಲ ಹೇಳಿ. ಅದರಿಂದ ದಯವಿಟ್ಟು ಬಂದಿದ್ರೆ ಇವತ್ತು ಮುಂದಿನ ದಿವಸದಲ್ಲಿ ನಾವು ಬುದ್ಧಿ ಕಲಿಸ್ಬೇಕಾಗಿದೆ ಅವ್ರಿಗೆ. ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು, ನೀವು ಒಗ್ಗಟ್ಟಾಗಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಒಗ್ಗಟ್ಟಾಗಿ ಎಲ್ಲ ಊರಲ್ಲಿ 2 ಗ್ರೂಪ್ಸ್ ಇರ್ತದೆ, 3 ಗ್ರೂಪ್ಸ್ ಇರ್ತದೆ, ನಾವು ಒಂದಾಗಬೇಕಾಗ್ತದೆ. ಈ ಟೈಮಲ್ಲಿ ಇಂಡಿಪೆಂಡೆಂಟ್ ಗೆಲ್ಲೋದು ಈಸಿನೇ, ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಸಾಧ್ಯ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಏನು ಎಲ್ಲ ಮುಖಂಡರು ಇಷ್ಟು ಜನ ನಮ್ಗೆ ಒಂದು ಸಾಥ್ ಕೊಟ್ಟಿದ್ದೀರಿ ನೀವೆಲ್ಲ ನಿಲ್ಲೇಬೇಕು ಅಂತ ಏನು ಹೇಳಿದರೆ ಅದಕ್ಕೆ ನಾನು ಯಾವುದೇ ಪ್ರೆಷರ್ ಬರಲಿ ನಾನು ಅದಕ್ಕೆ ನಾನು ತಲೆ ಕಟ್ಕೊಂಡೆ ನಾನು ಇಲ್ಲ ನಡೆಯಿಲ್ಲ. ಈ ಸಾರಿ ನಿಮ್ಮ ಜೊತೆ ನಾನು ನಿಲ್ತೀನಿ, ಚುನಾವಣೆ ಸ್ಪರ್ಧ ಮಾಡ್ತೀನಿ. ಕೆಲವೊಂದೆಲ್ಲ ತಿಳ್ಕೊಳ್ಬೋದು ನಿಮಗೆಲ್ಲ ತಲೆ ಕೆಡಿಸ್ತಾರೆ, ಮುಂದೆ ಅವರು ಫ್ಯಾಮಿಲಿಯಿಂದ ಪ್ರೆಷರ್ ಬರ್ಬೋದು, ಅವ್ರು ನಿಲ್ಸಲ್ಲ ಅಂತ ಹೇಳ್ಬೋದು. ಯಾವುದಕ್ಕೂ ತಲೆ ಕೆಡಿಸ್ಕೊಂಡ್ಬೇಡಿ, ನಾನು ಎಲ್ಲದಕ್ಕೂ ಬಿಟ್ಟು ನಿಮ್ಮ ಜೊತೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಚುನಾವಣೆ ನಿಲ್ತಾ ಇದ್ದೀನಿ ಬಂದುಗಳೇ. ಅದಕ್ಕೆ ನೀವೆಲ್ಲರೂ ತಯಾರಾಗಿ ನಾನು ಮುಂದೆ ಬರುವಂತ ನಿಮ್ಮ ಹಳ್ಳಿ ಹಳ್ಳಿಗೂ ಬರ್ತೀನಿ, ಮನೆ ಮನೆಗೆ ಹೋಗೋಣ, ಓಟ್ ಕೇಳೋಣ ನಿಮ್ಮ ಜೊತೆ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಗ್ರಾಮ ಪಂಚಾಯತ್ ಎಲ್ಲ ಲೀಡರ್ ಬಂದಿದ್ದೀರಿ ನೀವು, ನಾವು ಓಟು ಸಲ ಲೀಡರ್ ಬಂದಿದ್ದೀರಿ, ನೀವು ಮುಖಂಡರು ಬಂದಿದ್ದೀರಿ. ನಿಮ್ಮ ಜೊತೆ ನಾನು ಚುನಾವಣೆ ಮಾಡೋದಿದೆ, ಇವತ್ತು ನಾವು ಸುದ್ದಿ ಕೆಲಸ ಅಂತ ಹೇಳ್ತಾ ನಮಗೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇವತ್ತು ಬಂದಿದ್ದಕ್ಕೆ ಮುಂದೆ ನೀವೆಲ್ಲರೂ ನಿಲ್ತೀನಿ ಅಂತ ತಿಳ್ತಾ ಎಲ್ಲರೂ ಮಾತನ್ನ ಇಲ್ಲೇ ಧನ್ಯವಾದ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಊಟ ಮಾಡ್ಕೊಂಡು हमारे बीच में चंद्र सिंह साहब ने तकरीबन 12-13 साल से साउथ कॉन्स्टिट्यूंसी में खुलकर और हम लोगों के साथ में जुड़कर उन्होंने पार्टी के लिए बहुत सारा काम किया. सीपी इलेक्शन में, पंचायत इलेक्शन में, डिप्टी इलेक्शन में, एक नहीं बल्कि दो इलेक्शनों में उन्होंने खुलकर काम किया और हमारे बीच में उन्होंने अपना किरदार कितनी खूबसूरती से, कितनी खूबी से वो निभाए हैं वो जो है हम लोग ही जानते हैं. लेकिन अफसोस की बात है, हम सब लोग कई डेलीगेशन लेकर पार्टी के सीनियर लोगों के पास और हैदराबाद कर्नाटक के इंचार्ज, कर्नाटक हैदराबाद के इंचार्ज, कांग्रेस के टिकट देने वाले इंचार्ज साहब से लेकर डिस्ट्रिक्ट अध्यक्ष लेकर बड़े बड़े लीडरों के पास भी हम पहुँचे कि देखिए यहाँ पर
सांसद जो है चंद्र सिंह को अगर आप टिकट दे तो जो है ये जिला एक जो है बहुत आसानी से ये एमएलए जीत जाएंगे और साउथ पारदर्शी में जो है वो जो है आप कांग्रेस के एमएलए बनकर होंगे। लेकिन उन्होंने जो है नदी में दौड़ दिया और जो है अशोक खेड़ी को उन्होंने फाइनल किया। आप सभी जानते हैं कि चंद्र सिंह साहब जो इस वक्त अध्यक्ष में हमारे साथ बैठे हुए हैं, हम सब लोगों की एक कोशिश है कि चंद्र सिंह साहब को इंडिपेंडेंट ठहराया जाए। हमारी जो हाईकमान है डिस्ट्रिक्ट के और जो है खासतौर पर बीजेपी डिस्ट्रिक्ट के जो इंचार्ज हैं जो और कांग्रेस के ऊपर जो उनका जो है कब्जा है वो लोग जो है हमेशा से साउथ में साउथ के कांग्रेस के वर्कर्स को जो हमेशा उन्होंने डिस्ट्रॉय किया, उन्होंने इनको जो है गुमराह किया। आप जानते हैं कि यूपी इलेक्शन में साउथ वाले साउथ कॉन्स्टिट्यूंसी से हमेशा लीड दिए, तीन मरतबा इलेक्शन हुआ, तीन मरतबा भी 22,000, 12,000 और जो है कई हज़ार 10,000 के ऊपर जिन्होंने हम साउथ के वर्कर्स ने जो है कांग्रेस की लीड दिए, जबकि उनके भी खास तालुके में उन्होंने जो है माइनस में लिए कि भाई वो जीतने के बाद हमको जिताने की पूरी कोशिश करेंगे और जिताएंगे आपको। जिताने के बाद वो कांग्रेस में ही रहेंगे और कांग्रेस की पार्टी में ज्वाइन करेंगे, ये कहते हुए मैं अपनी बात कर रहा हूँ। जय हिंद, जय कर्नाटक। और कार्यक्रम के बंद और ना इंडिपेंडेंट आगे निल्क ना सपोर्ट मैं नावे बंदी अद सल कांग्रेस पक्ष वातावरण नी नम इसी नायक सीनियर अंजी नमु भय पक्ष नमगेन अच्छा कांग्रेस पक्ष गुलामर दुड़ियों कड़ी और पक्ष टिकेट को इवे यार लीडर कार्यकर्त जन बेस लीडर टिकेट को कांग्रेस मेल सिद्धांत जनर सारी संपर्क जनर सुख दुख भाग लीडर बेल और खाली जिला पंचायत आगे नमू तालूक पंचायत आगे एम एल आगे यार कार्यकर्तर आगे इंदर कांग्रेस साधे अलू तवेलू नम क्षेत्र नम साहेब चंद्र सिंह साहेब दुड़ताल्लू सण मकड़ू यार कार्यक्रम बढ़ता मत समस्या बता सन संपर्क इतने मत ना हिंदी मैनारटी जन धरम सिंह साहेबर मैं आशीर्वाद लीडर बीहारदी सौथ आगे हल्के यजमान साहेब।
ಬರ್ತಾ ಇದ್ದೀರಾ. ಇಲ್ಲೊಂದು ಬೀದರ್ ಇಂದ ನೋಡ್ರಿ ಟ್ರೈನಿಂಗ್ ಒಂದ್ ಕಮಸಕಮ್ ನಮ್ಮ ಮಿತ್ರ ಶುಭಲಿ ಸಾಹೇಬ್ ಅಂತಾರು ಮಮ್ಮೋರ್ ಅಂತಾರು ಹಿರಿಯೋರು ಒಂದ್ ಪನ್ನಾಸ್ ಮಂದಿ ಡೈಲಿ ಒಂದ್ ಹತ್ತು ಇಪ್ಪತ್ತು ಮಂದಿ ಅಂದ್ರೆ ಇನ್ನ ಮುಂದೆ ಬಿಡ್ತಿದ್ರು. ಇವಾಗ ಅವ್ರನ್ನೆಲ್ಲವನ್ನ ಏನಂತ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇವರು. ಇವ್ರ ಲೀಡರ್ಗೆ ಏನಂತ ನಾವು ಡಿಸಿಷನ್ ಹಿಡ್ಕೋತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರ. ಇವ್ರು ಅವ್ರನ್ನೆಲ್ಲ ಕಠಿಣ ಮುಗಿಸ್ಬಿಟ್ಟಿದ್ದಾರ. ನೀವು ವಿಚಾರ ಮಾಡ್ರಿ ಹಿಂಗೆ ಬೆಳೆ ಯಾವುದೇ ಬೆಳೆ ಎಲ್ಲ ಕಾರ್ಯಕರ್ತರಿಗೆ ಏನಂತ ಬೆಳೆಸೋದಿಲ್ಲ. ಅವ್ರು ಅವ್ರ ಹತ್ರ ಯಾರು ಗುಲಾಂತಿ ಮಾಡ್ತಾರೋ ಅವ್ರಿಗೆ ಬೆಳೆಸ್ತಾರೆ ಅವ್ರ ಒಟ್ಟೆ. ಈ ಪಕ್ಷದ ಇದು ಒಂದು ಸಿದ್ಧಾಂತ ಆಗಿದೆ. ಅದ್ರ ಕಡೆಯಿಂದ ತಾವೆಲ್ಲರೂ ನಾನು ನಿಜವಾಗಿ ಚಂದ್ರ ಸಿಂಗ್ ಸಾಹೇಬರು ಸಲುವಾಗಿ ನಾನು ಇಲ್ಲಿವರೆಗೆ ಭೇಟ್ ಮಾಡಿ ಕಾಂಗ್ರೆಸ್ ಪಕ್ಷ ಇದ್ದ ಕಡೆಯಿಂದ ಏನಂತಾರ ಕಾಂಗ್ರೆಸ್ ಪಕ್ಷದ ಬರಲ್ಲ ಅಂತ ಸಾಹೇಬ್ರು ಹೇಳಿದ್ದ. ನಾನು ಈ ಚಂದ್ರ ಸಾಹೇಬ್ ಸಾಹೇಬರು ಇಂಡಿಪೆಂಡೆಂಟ್ ಇದ್ದಾರೆ ಅಂದ್ರೆ ನಾನು ಭಾಗಿಯಾಗ್ತೀನಿ ಅಂತ ಹೇಳ್ತೀನಿ ಭಾಗಿಯಾಗಿದ್ದೆ. ಅದಕ್ಕೆ ಆ ಅನ್ಯಾಯ ನಾವು ಸಹಿಸಿದಂಗೆ ಆಗಲ್ಲ ಅಂತೇಳಿ ಇವತ್ತು ನಾವು ಖಾಲಿ ಫೋನ್ ಮುಖಾಂತರ ಇಷ್ಟು ಜನ ಸೇರಿ ಈ ಸಭೆಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಮುಖಂಡರು ಎಲ್ಲ ಲೀಡರ್ಗಳು ಇಲ್ಲಿ ಭಾಗಿಯಾಗಿ ಇವತ್ತು ನಮ್ಮ ಚಂದ್ರಸಿಂಗ್ ಸಾಹೇಬರಿಗೆ ಶಕ್ತಿ ತುಂಬಿದ್ರಿ. ಅದು ನಿಜಕ್ಕೂ ಇವತ್ತು ನನಗೂ ಅವರ ಖಂಡಿತವಾಗಿ ಶಾಸಕರಾಗ್ತಾರೆ ಅಂತೇಳಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ಅನ್ಯಾಯ ಆಗಿದೆ ನಿಮ್ಗೆ ಗೊತ್ತಿದೆ. ಇವತ್ತು ಚಂದ್ರಸಿಂಗ್ ಸಾಹೇಬರಿಗೆ ಅನ್ಯಾಯ ಇಲ್ಲ, ಇವತ್ತು ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇವತ್ತು ಅವರಿಗೆ ಶಕ್ತಿ ತುಂಬೋ ಸಲುವಾಗಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದವು. ಇದು ನಿಜಕ್ಕೂ ಅವ್ರ ಜೊತೆ ಇವತ್ತು ಶಾಸಕರ ಆಗಲ್ಲ ಮಾಡಲಿಲ್ಲ ಅವ್ರು ಕಡಿ ಅವ್ರು ಎಲ್ಲಿವರೆಗೆ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿವರೆಗೆ ಅವ್ರ ಜೊತೆ ಉಳಿದು ಅವರಿಗೆ ಸತ್ತಿ ಒಂದು 20,000 ಮತ ಅಂತರದಿಂದ ಗೆಲ್ಲಿಸ್ಕೊಂಡು ಬರ್ತವೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ನಾನು ಕೂಡ ಪಕ್ಷ ಒಂದು ನಾನು ಕಾಂಗ್ರೆಸ್ ಪಕ್ಷದ ಹಾಸ್ಪೆಂಟ್ ಇದ್ದ ಅಂದ್ರೂ ಕೂಡ ಒಂದು ಪಕ್ಷ ತೋರಿಸಿ ಹೋದ ಅವ್ರ ಜೊತೆ ಬೆಂಬಲ ಪಟ್ಟಿ ಹೋದ ನಾನು ಅವ್ರ ಜೊತೆ ಹಿಂದೆ ನಿಂತೇನೆ ಅಂತೇಳಿ ನನ್ನ ಮಾತಿಗೆ ಯೋಗ ಮಾಡಿದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಭಾರತದ ಹಿರಿಯರು ಅಂತ ಡಾಕ್ಟರ್ ಎನ್ ಎಸ್ ಸಾಧು ಸಾಹೇಬರು ಅವರು ಉದ್ದೇಶಿಸಿ ಮಾತ್ರ ಬಗ್ಗೆ ಕೇಳ್ಕೊಳ್ತೇನೆ. ಸಮಯದ ಅಭಾವದಿಂದ ಸಮಯದ ಮಾತಾಡಬೇಕು. ಕೆ ಎಸ್ ಬಾಬೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸನ್ಮಾನ್ಯ ಶ್ರೀ ಚಂದ್ರ ಸಿಂಗ್ ಸಾಹೇಬ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಅಲಿ ಜನಾಬ್ ಯೂಸುಫ್ ಜಮಾದಾರ್ ಸಾಹಬ್ ನಾರಾಯಣ ರಾವ್ ಸಾಹಬ್ ಅವರ ದೀಗರ್ ಟ್ರಾನ್ಸ್ಪೋರ್ಟ್ ರಾಜಮಾನ್ ಸಭಿ ಕಾಯ್ದೆ ಸಬ್ಸೆ ಪಹಲೆ ಮೈ ಆಪ್ ಸಭಿ ಕಾರ್ಯಕರ್ತಾ ಇಕಟ್ಟಾ ಹುವೆ ಹೈ ಮೈ ಆಪ್ಕಿ ಶಕ್ತಿ ಕೋ ಪ್ರಣಾಮ್ ಕರ್ತಾ ಹೂಂ ಆದಾಬ್ ಕರ್ತಾ ಹೂಂ ಸಲಾಮತ್ ಕರ್ತಾ ಹೂಂ. ಚಂದ್ರ ಸಿಂಗ್ ಸಾಹಬ್ ये सभा को नहीं बुलाए हैं, ये वर्करों की तादाद है, उनका पेट है जिन्होंने चंद्रा सिंह साहब के हाथों को मजबूत करने के लिए यहाँ इकट्ठा हुए हैं. ना कोई नोट लेकर आया है, ना कोई वो लेकर आया है, बल्कि आप अपनी शक्ति को चंद्रा सिंह साहब को प्रणाम करने के लिए आप इकट्ठा हुए हैं. ये शक्ति मैं आज ये बदला देना चाहता हूँ, वार्निंग देता हूँ कांग्रेस के उन जिले के और स्टेट के लीडरों को. ये 12 साल की मेहनत को चंद्रा सिंह साहब ने कांग्रेस की नैया को पार लगाने के लिए इकट्ठा किया था. मैं बदला देना चाहता हूँ जिले के और स्टेट के प्रेसिडेंट को और उन लीडर्स को ये वार्निंग देना चाहता हूँ कि चंद्रा सिंह साहब ने ग्राम पंचायत से लेकर जिला पंचायत और तालुका पंचायत तक अपनी शक्ति प्रदर्शन करके जिला पंचायत में अपनी ताकत को मनवाया, तालुका पंचायत पर कब्जा करके अपनी शक्ति को साबित किया. आज ये जनता का जो समंदर है, वोटर का जो समंदर है, ये चंद्रा सिंह की शक्ति का प्रदर्शन है. भाइयों, बुजुर्ग और दोस्तों, इसमें एक नहीं अनेक समाज के लोग इकट्ठा हैं. ये शक्ति चंद्रा सिंह साहब की शक्ति है. जहां तक मैं पिछली तारीख का आपको
उदाहरण देना चाहता हूं। कंडेपा कासिमपुर साहब के साथ कांग्रेस ने विनती की और उनके साथ धोखा किया। यही साउथ की जनता थी जिसने उस शख्स को जिताकर असेंबली को भिजाया। पंखे को ताकत की पावर नहीं था, जनता का पावर था। वो प्यान फिरता रहा, असेंबली पर गया। फिर उसने कांग्रेस के नेताओं ने उस शख्स के साथ जब दुरुपयोग किया, उसने जनता दल ज्वाइन किया। भाइयों, अशोक खेड़ी साहब जब मक्का पक्ष को लेकर इस इलाके को सिंगापुर बनाने का वादा करके आपके सामने इकट्ठा होकर खड़ा हुआ। सिंगापुर तो दूर की बात है, सिंगे उठाए इन जमीनों पर। आज तक उस बंदे ने कोई कारनामा अंजाम नहीं दिया, सिवाय एक कारनामा अंजाम दिया है, अच्छे बैलेट पेपर बनाए, मार्कआउट किया है, काम नहीं किया है। उसके बाद मीनाक्षी संग्राम का मैंने दौर देखा है, जब उसको टिकट दिया गया, जब जन कांग्रेस के नेता आते थे तो वो नजर आती थी और जब कांग्रेस के नेता जाते थे तो गायब हो जाती थी। आज उसको यहाँ का रिप्रेजेंटेटिव बनाया जाता है और चंद्रा सिंह साहब की जो कैफियत है मैं आपको बता देना चाहता हूँ। बैठता है तो उठने नहीं आता, उठता है तो चलने नहीं आता। और ये कांग्रेस की खूबी है कि ऐसे निकम्मे शख्स को, ऐसे नाकारा शख्स को टिकट दिया जाता है। भाइयों, मैं आपको ये बता देना चाहता हूँ पूरी ताकत के साथ कि चंद्रा सिंह साहब ने जनता के अंदर अपने वजूद को मनवाया और पिछले कांग्रेस के नेताओं ने आपको ये कहकर दबाया था कि अगला इलेक्शन आपका होगा, अगला टिकट आपका होगा। कांग्रेस यकीनन एक अच्छी पार्टी है, सेकुलर पार्टी। यही वो चंद्रा सिंह है जो इस साउथ के अंदर हाथ का झंडा लहराकर हमें और आपको इकट्ठा किया। और यही वो चंद्रा सिंह है आज ये हरी शाल को लेकर सरसब्ज और शादाब जिसको कहते हैं, मिसले खुर्शीद जिया करते हैं, इधर निकले उधर डूबे, उधर डूबे इधर निकले। ये हरी शाल किसानों की पहचान है, इनकलाब की पहचान है, कामयाबी की पहचान है। ये कामयाबी, ये शक्ति आपकी दी हुई है। दो मरतबा गंडेपा कासिमपुर को आपने शक्ति देकर प्यार को फिराया, दूसरी मरतबा लाइट को, बल्ब को जनता का पावर मिला और वो रोशनी इस सौर में चली। आज चंद्रा सिंह साहब चंद्रमुखी जिसे कहा जाता है वो कामयाबी की अलामत है। इसी चंद्रा सिंह साहब को इस जनता के पावर के जरिए हम इंडिपेंडेंस जिताकर असेंबली को भिजाकर इस कांग्रेस के नेताओं को ये बताएंगे तुम्हारा फैसला गलत है, हमारा फैसला सीधा है। सत्य लीड से हम जिताकर असेंबली में भिजाएंगे और राहुल गांधी जी के हाथों से चंद्रा सिंह साहब को फिर से कांग्रेस में ज्वाइन कराएंगे। धोखाबाज शायद ही नहीं, उनके मुंह को काली चौकी जाएगी। और चंद्रा सिंह साहब को पता याद करके हम इस सरजमीन से हमारा एमएलए मुंतखब कराकर यहाँ से भिजाएंगे असेंबली को। भाइयों, मैं आपसे गुजारिश करना चाहता हूँ कि आपके वोट की शक्ति, आपके वोट की शक्ति चंद्रा सिंह साहब को भक्ति की तरफ ले जाएगी और ये शख्स इंडिपेंडेंट जीत कर जब कांग्रेस ज्वाइन करेगा, मैं हम कांग्रेस के उन नेताओं से इसके बाद गुजारिश करना चाहते हैं उन्हें मिनिस्ट्री के ओहदे तक पहुंचाया जाए।
अगर वो एमएलए भी रहते हैं, मिनिस्टर भी ना बनते हो, मुझे विश्वास है कि पिछले जो वाकया गुजरे हैं लॉकडाउन के, यही वो चंद्रा सिंह शख्स था, यही वो नौजवान था जिसने हर घर को पैकेज देकर उनके मुंह को भीगने से आरास्ता वो पैरास किया किया। हमारा एमएलए अशोक खेड़े अमरीका में जाके बैठता है, एमएलए ने कभी किसी की दांत फरियाद सुनने की गुजारिश नहीं की, उनके हालात को देखने की कोशिश नहीं की। यही वो चंद्रा सिंह साहब थे इस लॉकडाउन के दरमियान साउथ की जनता को, हर घर घर को पैकेज देकर, उन्हें अनाज देकर उन्हें शक्ति दी। आज मैं अपने भाइयों से गुजारिश करना चाहूँगा, सभी धर्मों के जो कैंडिडेट या जो वोटर जमा हुए हैं, मैं उनसे प्रेम के साथ, कड़कड़ाहट के साथ आपसे हाथ जोड़कर गुजारिश करता हूँ कि कांग्रेस ने आपके साथ नाइंसाफी की है, जनता नाइंसाफी नहीं करेगी। मैं जनता का विश्वास दिलाते हुए चंद्रा सिंह साहब को गुजारिश की जिंदाबाद कहिए मेरे भाई, और आपकी जुबान में आवाज हो तो चंद्रा सिंह जिंदाबाद का नारा लगाएंगे। क्या आप लगाएंगे चंद्रा सिंह साहब जिंदाबाद का नारा? लगाइए, जोर से लगाइए, चंद्रा सिंह जिंदाबाद, चंद्रा सिंह जिंदाबाद, चंद्रा सिंह जिंदाबाद, 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 जिंदाबाद। शुक्रिया। ಚಂದ್ರಸಿಂಗ್ ಸಾಹೇಬ್ ಅಂತ ನಾನು ಘಂಟಾ ಘೋಷದಲ್ಲಿ ಹೇಳ್ತಾ ಇದ್ದೀನಿ. ಬಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಮುಂಬರುವ ವಿಧಾನಸಭೆಯ ಚುನಾವಣೆಗೋಸ್ಕರ ಟಿಕೆಟನ್ನು ವರಿಷ್ಠರು ಘೋಷಣೆ ಮಾಡಿದ್ದಾರೆ. ನಾನು ಈ ನಮ್ಮ ಜಿಲ್ಲೆಯ ವರಿಷ್ಠರಿಗೆ ನಾನು ಕೇಳಲು ಇಚ್ಛೆಪಡ್ತಾ ಇದ್ದೇನೆ. ಬಂಧುಗಳೇ, ಇದಕ್ಕಿಂತ ಮೊದಲು 2018 ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಅಶೋಕ್ ಖೇಣಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರಿ. ಮಾನ್ಯ ಅಶೋಕ್ ಖೇಣಿ ಅವರು, ನಾನು ಕೇಳ್ತಾ ಇದ್ದೀನಿ, ನೀವು ಇನ್ನು ಚುನಾವಣೆ ಮುಗಿದಿರುವಾಗಲೇ ಏನಪ್ಪ ಅಂದ್ರೆ ಮೈದಾನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂದಿನ ಈ ಒಂದು ಜನಸ್ವಭಾವವನ್ನು ಕಂಡು ಇಷ್ಟು ಜನರು ತಾವೆಲ್ಲ ಮನಸ್ಸು ಮಾಡಿದ್ರೆ ಅಶೋಕ್ ಅವರು 4ನೇ ಸ್ಟೇಜ್ ಹೋಗ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಮ್ಮ ತಂದೆ ಸಮಾಧಾನ ಅಂತ ಮನಸ್ಸು ಹೇಳ್ತಾ ಇದ್ದೀವಿ, ತಮ್ಮ ಬಗ್ಗೆ ನಾನು ಅಪೋಸ್ ಮಾಡಲ್ಲ, ತಮ್ಮ ವಯಸ್ಸಾಗಿದೆ, ಸ್ಪಂದನೆ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಇನ್ನೂ ಕಾಂಗ್ರೆಸ್ ಪಕ್ಷದವರಿಗೆ ಅವಕಾಶ ಇದೆ. ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಪರಿಶೀಲನೆ ಮಾಡಿ ಈ ಒಂದು ಬಿಧಾನಸಭಾ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ಪುನರ್ ಪರಿಶೀಲನೆ ಮಾಡಿ ಚಂದ್ರ ಸಿಂಗ್ ಅವರು ಕೊಟ್ಟರೆ ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ.
ಒಂದು ತಪ್ಪು ಸಂದೇಶದಿಂದ ಸಾವಿರಾರ ಕಾರ್ಯಕರ್ತ ಭವಿಷ್ಯವನ್ನೇ ಹಾಳಾಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಈ ರಾಜ್ಯದ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಹೊಸ ವಿಷಯಗಳೊಂದಿಗೆ ನಾನು ಪೂಜಾ, ವಂದನೆಗಳು.